ಯಾರ್ಯಾರಿಗೆ ಏನೇನು ಪಾಲು ಅಂತ ಒಬ್ಬ ಕವಿ ಹೇಳ್ತಾನೆ, ನೀನು ಸತ್ತ ಮೇಲೆ ದೇಹ ಮಣ್ಣು ಪಾಲು, ಅಸ್ಥಿ ಅಗ್ನಿಯ ಪಾಲು, ನೀನು ಹಾಕಿರುವ ಬಟ್ಟೆ ಇನ್ಯಾರೋ ಪಾಲು, ನೀನು ಗಳಿಸಿಟ್ಟ ಆಸ್ತಿ ಮುಂದೆ ಕುಂತ ಅಳುವರ ಪಾಲು, ನೀ ಸತ್ತ ಮೇಲೆ ನಿನ್ನ ಮಗ ಹಾಕುವ ಪಿಂಡ ಕಾಗೆಯ ಪಾಲು, ಏನೂ ಅರಿಯದು ಈ ಜೀವ ಯಮನ ಪಾಲು, ನೀನು ಮಾಡಿದ ಸೇವೆ ದಾನ ಧರ್ಮ ಮಾತ್ರ ಅದು ನಿನ್ನ ಪಾಲು ಅಂತಕ್ಕಂಥದ್ದನ್ನ ಕವಿಗಳು ಹೇಳ್ತಾರೆ.